ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡರು ಹೇಳ್ತಾ ಇರ್ತಾರೆ ಒಂದು ಕೃಷಿಕರಿಗೆ ವರದಾನ ಅಂತಾನೆ ಹೇಳ್ತಾರೆ ಈ ಒಂದು ಗಿಡ. ಹೀಗೆ ಮಧ್ಯದಲ್ಲಿ ನೆಟ್ಟರೆ ಬೇರಿಂದನೂ ನಮ್ಗೆ ಉಪಯೋಗ ಇದೆ, ಎಲೆಯಿಂದನೂ ಉಪಯೋಗ ಇದೆ, ಅದ್ರ ದಂಟಿಂದನೂ ಉಪಯೋಗ ಇದೆ ಅಂತೇಳಿ ಹೇಳಿದ್ರು. ಗಿಡದಿಂದ ಏನು ಲಾಭಗಳು ಪಡ್ಕೋಬೇಕು ಅದನ್ನ ನೀವು ಈಗಾಗಲೇ ಸವಿಯಕ್ಕೆ ಶುರು ಮಾಡಿದ್ದೀರಾ? ಹೌದು ಸರ್, ಹೌದು ಸರ್. ತೋಟಕ್ಕೆ ಬಂದಾಗ ಒಂದು ಕತ್ತಿ ಇಟ್ಕೊಂಡು ಬಂದಾಗ ಒಂದೊಂದು ಹಲ್ಲೆಲ್ಲ ಸೌರ ಹಾಕಿ ಹೋಗ್ತೀವಿ. ಅದೇನು ಭಾರಿ ಏನು ಕೆಲಸ ವಿಶೇಷವಾಗಿ ಏನು ನಾವು ಅದನ್ನು ಆಳ್ಬಿಟ್ಟು ಮಾಡಿಸಲ್ಲ, ಅಥವಾ ನಮಗೆ ದಿನ ಇಡೀ ಕೆಲಸನೂ ಅಲ್ಲ ಅದು. ಅಡಿಕೆ ಗಿಡದಲ್ಲಿ ಅಡಿಕೆ ಕೊಡುತ್ತೆ, ಕಾಫಿ ಗಿಡದಲ್ಲಿ ಕಾಫಿ ಕೊಡುತ್ತೆ ಅಂತಂದ್ರೆ ಗೊಬ್ಬರದ ಗಿಡದಲ್ಲಿ ಗೊಬ್ಬರ ಕೊಡುತ್ತೆ. ಹೌದು ಸರ್. ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡರು ಹೇಳ್ತಾ ಇರ್ತಾರೆ ಒಂದು ಕೃಷಿಕರಿಗೆ ವರದಾನ ಅಂತಾನೆ ಹೇಳ್ತಾರೆ ಈ ಒಂದು ಗಿಡ ಅಂದ್ರೆ ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ ಅಂತ. ಹೌದೌದು, ಗೊಬ್ಬರ ನಮ್ಮಲ್ಲಿ ಗೊಬ್ಬರದ ಗಿಡ ಅಂತೀವಿ ಅಂತೀವಿ. ಹೌದು. ಸೊ ಒಂದು ವರದಾನ ಇದು ಕೃಷಿಕರಿಗೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ತೋಟದಲ್ಲಿ ನನಗೆ ಖುಷಿ ಆಗ್ತಾ ಇರೋದು ಏನು ಅಂತಂದ್ರೆ ಎಲ್ಲಿ ನೋಡಿದ್ರು ನೀವು ಮಧ್ಯೆ ಹಾಕಿದ್ದೀರಾ ಗ್ಲಿರಿಸಿಡಿಯಾನ ಹಾಕಿದ್ದೀರಾ? ನಮಗೆ ಸಂತೋಷ್ ಅವರು ಮಾಹಿತಿ ಕೊಟ್ಟರು. ಹೀಗೆ ಮಧ್ಯದಲ್ಲಿ ನೆಟ್ಟರೆ ಬೇರಿಂದನೂ ನಮ್ಗೆ ಉಪಯೋಗ ಇದೆ, ಎಲೆಯಿಂದನೂ ಉಪಯೋಗ ಇದೆ, ಅದ್ರ ದಂಟಿಂದನೂ ಉಪಯೋಗ ಇದೆ ಅಂತೇಳಿ ಹೇಳಿದ್ರು. ನಾವು ಅದನ್ನು ಆ್ಯಡ್ ಮಾಡಿಕೊಂಡಿದ್ದೀವಿ, ಅದರ ಉಪಯೋಗ ನಾವೀಗ ಕಾಣ್ತಾ ಇದ್ದೀವಿ. ಸೊ ಈ ಹೌದು ಗಿಡದಿಂದ ಏನು ಲಾಭಗಳು ಪಡ್ಕೋಬೇಕು ಅದನ್ನ ನೀವು ಈಗಾಗಲೇ ಸವಿಯಕ್ಕೆ ಶುರು ಮಾಡಿದ್ದೀರಾ? ಹೌದು ಸರ್, ಹೌದು ಸರ್. ಸೊ ವರ್ಷದಲ್ಲಿ ಒಂದು 3 ಬಾವಿ ಕಟಾವ್ ಮಾಡಿ ಹಾಕ್ತೀವಿ, ಮತ್ತೆ ಚಿಗುರುತ್ತೆ, ಮತ್ತೆ ಎಷ್ಟೆತ್ತರ ಆಗುತ್ತೆ ಮತ್ತೆ ಕಟ್ ಮಾಡಿ ಇಲ್ಲಿ ಹಾಕ್ತೀವಿ ಅಷ್ಟೇ. ಸೊ ಸಿಂಪಲ್ ಮೇಂಟೆನೆನ್ಸ್. ತೋಟಕ್ಕೆ ಬಂದಾಗ ಒಂದು ಕತ್ತಿ ಇಟ್ಕೊಂಡು ಬಂದಾಗ ಒಂದೊಂದು ಹಲ್ಲೆಲ್ಲ ಸೌರ ಹಾಕಿ ಹೋಗ್ತೀವಿ. ಅದೇನು ಭಾರಿ ಏನು ಕೆಲಸ ವಿಶೇಷವಾಗಿ ಏನು ನಾವು ಅದನ್ನು ಆಳ್ಬಿಟ್ಟು ಮಾಡಿಸಲ್ಲ, ಅಥವಾ ನಮಗೆ ದಿನ ಇಡೀ ಕೆಲಸನೂ ಅಲ್ಲ ಅದು. ಮಾಡಿ ಹೋಗಿ ಓಡಾಡ್ತಾ ಹಂಗಂಗೆ ಬೆಳೆದಿದ್ದನ್ನ ಕಟ್ ಮಾಡಿ ಅಲ್ಲೇ ಅಷ್ಟೇ ಸರ್, ಬೀದಿನಲ್ಲಿ ಓಡಾಡೋ ಜಾಗದಲ್ಲಿ ಚೆಲ್ಬಿಡೋದು ಅಷ್ಟೇ. ಸೊ ಗೊಬ್ಬರದ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ಅಡಿಕೆ ಕೊಡುತ್ತೆ, ಕಾಫಿ ಗಿಡದಲ್ಲಿ ಕಾಫಿ ಕೊಡುತ್ತೆ ಅಂತಂದ್ರೆ ಗೊಬ್ಬರದ ಗಿಡದಲ್ಲಿ ಗೊಬ್ಬರ ಕೊಡುತ್ತೆ. ಹೌದು ಸರ್, ಇದು ಬಹಳ ಸುಲಭ. ಗೊಬ್ಬರ ಒಂದೇ ಅಲ್ಲ ಅಂತೇಳಿ ನನಗೆ ಅವರು ಸಂತೋಷ್ ಅವರು ನಮಗೆ ಮಾಡಿಕೊಟ್ರು ಮನದಟ್ಟು. ಹಾಗಾಗಿ ಸೊ ಅದನ್ನ ಬಹಳ ಎಲ್ಲರೂ ಹಿಂದಿನ ಕಾಲದಲ್ಲಿ ಬೇಲಿಗೂಟನಾಗಿ ಉಪಯೋಗಿಸ್ತಿದ್ರು, ಈಗೀಗ ಮತ್ತೆ ಎಲ್ಲರೂ ಈ ರೀತಿಗೆ ಬರ್ತಾ ಇದ್ದಾರೆ. ಉಪಯೋಗ ಗೊತ್ತಾಗಿ ಜನಗಳಿಗೆ ಅದ್ರದ್ದು ಉಪಯೋಗ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆಡ್ತಾರೆ ಬೇಲಿಗೂಟ, ಬೇಲಿ ಭದ್ರತೆ ಒಟ್ಟು ಗಟ್ಟಿಗೋಸ್ಕರ ನೆಡ್ತಿದ್ರು, ಉಪಯೋಗ ಗೊತ್ತಿರಲಿಲ್ಲ. ಉಪಯೋಗ ಗೊತ್ತಾದ್ಮೇಲೆ ಮತ್ತೆ ತೋಟದೊಳಗೆ ತಂದಿರೋ ಅದನ್ನು ಅಷ್ಟೆ. ನಮಗೂ ಗೊತ್ತಿರಲಿಲ್ಲ, ನಾವು ತಂದಿರೋ ಕಾರಣ ಗೊತ್ತಾದ್ಮೇಲೆ ಅಷ್ಟೆ. ರೈಟ್.